ವೀಕೆಂಡ್ ಬಂತು ಎಲ್ಲಿಗಪ್ಪ ಹೋಗೋದು ಅನ್ನುವ ಯೋಚನೆ ಮಾಡ್ತಾ ಇರ್ತಾರೆ. ಎಸ್, ಯೋಚನೆ ಬೇಡ. ನಿಮ್ಮ ಪಬ್ಲಿಕ್ ಟಿವಿಯ ಎರಡನೇ ಆಹಾರ ಮೇಳ ಕೆಲವೇ ಕ್ಷಣಗಳಲ್ಲಿ ಶುರುವಾಗುತ್ತೆ. ಈಗಾಗಲೇ ರಂಗೋಲಿ ಸ್ಪರ್ಧೆ ಕೂಡ ಶುರುವಾಗಿದೆ. ಮಲ್ಲೇಶ್ವರಂ ಗ್ರೌಂಡ್ ಎದುರುಗಡೆಯ ಸರ್ಕಾರಿ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ಇವತ್ತು ಮತ್ತು ನಾಳೆ ಎರಡೂ ದಿನ ಕೂಡ ಈ ಫುಡ್ ಫೆಸ್ಟ್ ಇರುತ್ತೆ. ಇವತ್ತು ಹೆಣ್ಣು ಮಕ್ಕಳಿಗೆ ರಂಗೋಲಿ ಸ್ಪರ್ಧೆ ಈಗಾಗಲೇ ಆರಂಭ ಆಗಿದೆ. ಗಣರಾಜ್ಯೋತ್ಸವ ಕುರಿತು ರಂಗೋಲಿ ಸ್ಪರ್ಧೆ ನಡೆಯಲಿದ್ದು 120 ನಿಮಿಷ ಕಾಲಾವಕಾಶವನ್ನು ಕೊಡಲಾಗಿದೆ. ರಂಗೋಲಿ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನಗಳು ಕೂಡ ಇರುತ್ತೆ. ರಂಗೋಲಿ ಸ್ಪರ್ಧೆಯ ಬಳಿಕ ಆಹಾರ ಮೇಳಕ್ಕೆ ಚಾಲನೆ ಸಿಗುತ್ತೆ. ಜೊತೆಗೆ ಮಹಿಳೆಯರಿಗೆ ಪಾನಿಪುರಿ, ನಾಳೆ ಪುರುಷರಿಗೆ ಇಡ್ಲಿ ತಿನ್ನೋ ಸ್ಪರ್ಧೆ ಕೂಡ ಇದೆ. ಆಹಾರ ಮೇಳಕ್ಕೆ ಬಂದು ನೋಂದಾಯಿಸಿದ ಗ್ರಾಹಕರಿಗೆ ಪ್ರತಿ ಅರ್ಧ ಗಂಟೆಗೆ ಒಮ್ಮೆ ಲಕ್ಕಿ ಕೂಪನ್ ಬಹುಮಾನ ಕೂಡ ಇರುತ್ತೆ. ಸಸ್ಯಾಹಾರ, ಮಾಂಸಾಹಾರದ 30 ಬಗೆಯ ರುಚಿ ತಿನಿಸುಗಳು ಸಿಗುತ್ತವೆ. ಕರ್ನಾಟಕ ಮಾತ್ರ ಅಲ್ಲ, ದೇಶದ ಇತರೆ ರಾಜ್ಯಗಳ ಖಾದ್ಯ ಕೂಡ ಲಭ್ಯ ಇದೆ. ಅಷ್ಟೇ ಅಲ್ಲ, ಅಂದಾಗೆ ಎಂಟ್ರಿಗೆ ಯಾವುದೇ ದುಡ್ಡನ್ನ ನೀವು ಕೊಡಬೇಕಾಗಿಲ್ಲ. ಫ್ರೀ ಎಂಟ್ರಿ. ಮತ್ತಿನ್ಯಾಕ್ ತಡ, ವೀಕೆಂಡ್ ಡೆಸ್ಟಿನೇಷನ್ ಅಂತ ಮಲ್ಲೇಶ್ವರಂ ಗ್ರೌಂಡ್ನ ಅಪೋಸಿಟ್ ಇರುವ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಬನ್ನಿ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಲೋಕೇಶ್ ನೀಡ್ತಾರೆ. ಲೋಕೇಶ್, ಜನಸ್ಪಂದನೆ ಹೆಂಗಿದೆ? ರಂಗೋಲಿ ಸ್ಪರ್ಧೆ ಕೂಡ ಈಗಾಗಲೇ ಶುರುವಾಗಿದೆ ಅಂತ ಹೇಳಲಾಗ್ತಾ ಇದೆ. ಜನ ಏನ್ ಹೇಳ್ತಾರೆ? ವಿದ್ಯಾ, ಜನಸ್ಪಂದನ ಉತ್ತಮವಾಗಿದೆ ಅಂತಲೇ ಹೇಳ್ಬೋದು. ಏಕೆಂದರೆ ಈಗಾಗಲೇ ರಂಗೋಲಿ ಸ್ಪರ್ಧೆ ಆರಂಭ ಆಗಿದೆ. ರಂಗೋಲಿ ಸ್ಪರ್ಧೆಗೆ ಮುಂಜಾನೆ 6 ಗಂಟೆಗೆ ಸರಿಯಾಗಿ ಬೆಂಗಳೂರಿನ ನಾನಾ ಭಾಗಗಳಿಂದ ಮಹಿಳೆಯರು ರಂಗೋಲಿ ಸ್ಪರ್ಧೆ ಭಾಗವಹಿಸಿಗೆ ಬಂದಿರತಕ್ಕಂಥದ್ದು ನೀವು ನೋಡ್ತಾ ಹೋಗ್ಬೋದು ದೃಶ್ಯಾವಳಿಗಳಲ್ಲಿ. ಏನು ಪಬ್ಲಿಕ್ ಟಿವಿ ಆಯೋಜನೆ ಮಾಡಿರ್ತಕ್ಕಂಥ ಆಹಾರ ಮೇಳದಲ್ಲಿ ಆಹಾರ ಮೇಳ ಚಾಲನೆಗೂ ಮುನ್ನ ರಂಗೋಲಿ ಸ್ಪರ್ಧೆಯನ್ನು ಆಯೋಜನೆ ಮಾಡಲಾಗಿದೆ. ಈ ಆಯೋಜನೆಗೆ ಒಂದು ರಂಗೋಲಿ ಸ್ಪರ್ಧೆಯಲ್ಲಿ ಸುಮಾರು 100ಕ್ಕೂ ಹೆಚ್ಚು ಮಹಿಳೆಯರು ಒಂದು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಬೆಂಗಳೂರಿನ ನಾನಾ ಭಾಗಗಳಿಂದ ಬಂದಿದ್ದಾರೆ. ಇನ್ನು 10 ಗಂಟೆಗೆ ಸರಿಯಾಗಿ ಆಹಾರ ಮೇಳಕ್ಕೆ ಚಾಲನೆ ಸಿಗುತ್ತೆ. ಚಾಲನೆ ನಂತರ 2 ದಿನಗಳ ಕಾಲ ಈ ಒಂದು ಆಹಾರ ಮೇಳದಲ್ಲಿ ಭಾಗವಹಿಸಬಹುದು. 30ಕ್ಕೂ ಹೆಚ್ಚು ಒಂದು ಆಹಾರ ಮಳಿಗೆಗಳು ಇಲ್ಲಿ ಭಾಗವಹಿಸ್ತೇವೆ. ಮತ್ತು 100ಕ್ಕೂ ಹೆಚ್ಚು ವಿವಿಧ ಒಂದೇ ಸೂರಿನಲ್ಲಿ ವಿವಿಧ ಬಗೆಯ ಖಾದ್ಯ ಆಹಾರಗಳು ಸಿಗ್ತವೆ. ಅದಕ್ಕೂ ಮುಂಚೆ ಒಂದು ರಂಗೋಲಿ ಸ್ಪರ್ಧೆ ಆಯೋಜನೆ ಮಾಡಲಾಗಿದೆ. 2 ಗಂಟೆಗಳ ಕಾಲ ಒಂದು ರಂಗೋಲಿ ಸ್ಪರ್ಧೆ ನಡೆಯುತ್ತೆ. ಇದಾದ ಬಳಿಕ 10 ಗಂಟೆಗೆ ರಂಗೋಲಿ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನವನ್ನು ಕೂಡ ವಿತರಣೆ ಮಾಡಲಾಗುತ್ತೆ. ನೀವು ನೋಡ್ತಾ ಹೋಗ್ಬೋದು ಒಂದು ಅಕ್ಕಿಯಲ್ಲಿ ರಂಗೋಲಿ ಸ್ಪರ್ಧೆಯನ್ನು ಬಿಡಿಸ್ತಾ ಇರ್ತಕ್ಕಂಥದ್ದು. ಅವ್ರನ್ನೇ ಮಾತನಾಡ್ಸೋಣ, ಏನು ಹೇಳ್ತಾರೆ ಅಂತ. ಮೇಡಮ್ ನಮಸ್ತೆ, ಇಲ್ಲಿಂದ ಬಂದಿದ್ದಾರೆ ಮೇಡಮ್? ಏನು ಸರ್, ಇಲ್ಲ ಲಗ್ಗೆರೆಯಿಂದ ಬಂದಿರೋದು. ನಮ್ಮದು ಪ್ರಾಪರ್ ತುಮಕೂರು. ಅಂದರೆ ಇಲ್ಲಿ ನಾನು ನ್ಯೂಸಲ್ಲಿ ನೋಡ್ದೆ ಇದು ಕೊಟ್ಟಿದ್ರು, ಅದು ನೋಡಿಬಿಟ್ಟು ಬಂದಿದ್ದೀನಿ. ಇಲ್ಲಿ ತುಂಬ ಖುಷಿಯಾಗುತ್ತೆ, ಅಂದರೆ ತುಂಬ ಇಷ್ಟ ನನಗೆ ರಂಗೋಲಿ ಹಾಕೋದಕ್ಕೆ. ಹೇಗೆ ಗೊತ್ತಾಯಿತು, ಏನು ಅನ್ನಿಸ್ತಾ ಇದೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ನಿಮಗೆ? ಸರ್, ತುಂಬ ಚೆನ್ನಾಗಿರುತ್ತೆ. ಈ ಥರ ಹೆಣ್ಮಕ್ಳಿಗೆಲ್ಲ ಮಾಡೋದ್ರಿಂದ ಒಂಥರ ಖುಷಿ ಸಿಗುತ್ತೆ. ಅವ್ರ ಕಲೆನ ತೋರಿಸ್ದಂಗೆ ಆಗುತ್ತೆ ಇದ್ರ ಮೂಲಕ. ಅದು ಗೊತ್ತಿರಲ್ಲ ಯಾರ ಹತ್ರ ಯಾವ ಥರ ಇರುತ್ತೆ ಕಲೆ ಅಂತೇಳಿ, ಅದು ಹಿಂಗೆ ಇದರಿಂದ ಗೊತ್ತಾಗುತ್ತೆ. ವಿದ್ಯಾ, ಇದ್ರು ಹೇಳ್ತಾ ಇರ್ತಕ್ಕಂಥದ್ದು ರಂಗೋಲಿ ಸ್ಪರ್ಧೆಯಲ್ಲಿ ನಿರತರಾಗಿರ್ತಕ್ಕಂಥ ಮಾತಾಡ್ತಾ ಮಹಿಳೆಯರಿಗೆ ಒಂದು ರೀತಿ ಕಲೆಯನ್ನು ತೋರಿಸೋದಕ್ಕೆ ಒಂದು ವೇದಿಕೆ ಇದು ಉತ್ತಮವಾಗಿದ್ದ ಒಂದು ರೀತಿಯ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ವಿದ್ಯಾ, ಧನ್ಯವಾದ ಲೋಕೇಶ್ ತಮ್ಮೆಲ್ಲ ಮಾಹಿತಿಗೆ.